ಎನ್ಇಪಿ ಆರ್ಎನ್ಡಿ ಪಾಲಿಸಿ ಮತ್ತೆ ಸೆಮಿಕಂಡಕ್ಟರ್ ಪಾಲಿಸಿಯಿಂದ 50,000 ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. ಈಗ ವರ್ತಮಾನದಲ್ಲೂ ಅಷ್ಟಿದೆ, ಭವಿಷ್ಯದಲ್ಲೂ ಇನ್ನ ಆಗುತ್ತೆ ಅಂತ ಹೇಳ್ತಾರೆ. 2021 ಕಳೆದ ವರ್ಷ ಎಷ್ಟು ಜನ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿರುದ್ಯೋಗಿ ಯುವಕರು? ನಿಮ್ಮ ಮೋದಿ ಸರ್ಕಾರದ ಅಂಕಿಅಂಶಗಳಿದು. 13,056 ಸ್ಯೂಸೈಡ್ಗಳಾಗಿದೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 13,056, ದಿಸ್ ಈಸ್ ಆಸ್ ಪರ್ ದ ರೆಕಾರ್ಡ್ಸ್ ಆಫ್ ದ ಯೂನಿಯನ್ ಗವರ್ಮೆಂಟ್. ಆಮೇಲೆ ನಿಮ್ಮ ಸರ್ಕಾರ, ನಾನು ಹೇಳ್ತಾ ಇದ್ನಲ್ಲ, ನಿಮ್ಮ ಭಾಷಣ ಯಾರು ಬರೀತಾರೆ, ದಯವಿಟ್ಟು ನಿಮ್ಮ ಮಂತ್ರಿಗಳು ಸದನದಲ್ಲಿ ಏನು ಉತ್ತರ ಕೊಡ್ತಾರೆ ಅದನ್ನು ಕೂಡ ನೀವು ಒಂದ್ಸರಿ ಗಮನಿಸಬೇಕಾಗ್ತದೆ. ನಿಮ್ಮ ಲಾರ್ಜ್ ಸ್ಕೇಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ಸ್, ನಿಮ್ಮ ಸ್ಕಿಲ್ ಮಿನಿಸ್ಟರ್ ಮತ್ತೆ ನಿಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್, ಇವರೆಲ್ಲ 3 ಜನ ಸೇರಿ ಸದನದಲ್ಲಿ ಉತ್ತರ ಕೊಟ್ಟಿರೋದು, ಕಳೆದ 2 ನಾವು ನಮ್ಮ ಇಲಾಖೆಯಿಂದ ಒಂದು ಕೂಡ ಉದ್ಯೋಗ ಸೃಷ್ಟಿ ಮಾಡಲಿಕ್ಕಾಗಿಲ್ಲ. ಪ್ಲೀಸ್ ರೀಡ್ ದಿ ಆನ್ಸರ್ ಪ್ರೊವೈಡೆಡ್ ಬೈ ಶ್ರೀ ಮುರುಗೇಶ್ ನಿರಾನಿಜಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್. ಅವರು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಸರ್, ಶೂನ್ಯ. ಉದ್ಯೋಗ ಮೇಳದಿಂದ ಇವರೇನು ಬಹಳ ಉದ್ಯೋಗ ಮೇಳಗಳು ಮಾಡ್ತಾ ಇದ್ರಲ್ಲ, ಉದ್ಯೋಗ ಮೇಳದಿಂದ ಸೃಷ್ಟಿಯಾಗಿರುವ ಉದ್ಯೋಗ 1,600 ದಾಟಿಲ್ಲ ಇವ್ರದ್ದು. 3 1,600 ದಾಟಿಲ್ಲ. ಮತ್ತೆ ಹೆಂಗೆ ಹೇಳ್ತಾ ಇದ್ದಾರೆ ಇವರು 50,000 ಯುವಕರಿಗೆ ನಾವು ಕೊಡ್ತೀವಿ ಅಂತ? ಬಿಜೆಪಿ ಅವರ ಸರ್ಕಾರ ಇದ್ದಾಗ 1,600 ರೈಲ್ವೆ ಲೈನ್ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಮಾಡಿದೀವಿ ಅಂತ ಘಂಟಾ ಘೋಷವಾಗಿ ಹೇಳಿದ್ರು ನಿನ್ನೆ. ನಿಜವಾಗ್ಲೂ ಒಪ್ಪಬೇಕ್ರಿ ಇವರಿಗೆ. ಮೋದಿ ಅವ್ರು ಏನ್ ಹೇಳ್ಕೊಟ್ಟಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಸಾಧನೆಗಳ ಬಗ್ಗೆ ಸುಳ್ಳು ಹೆಂಗ್ ಹೇಳಬೇಕು ಕಾನ್ಫಿಡೆನ್ಸ್ ಜೊತೆ ಅಂತ ಮಾತ್ರ ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ ಇವರಿಗೆ. ಐ ಆಮ್ ನಾಟ್ ಶೋರ್ ಇಫ್ ದ ಆನರೇಬಲ್ ಮಿನಿಸ್ಟರ್ ಸಿಎಂ ನೋಸ್ ಕರ್ನಾಟಕ ಸ್ಟುಡ್ 23rd ಇನ್ ದ ಕಂಟ್ರಿ ಇನ್ ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೇಸ್. ಓನ್ಲಿ 42.49% ಆಫ್ ರೈಲ್ ರೂಟ್ಸ್ ಆರ್ ಎಲೆಕ್ಟ್ರಿಫೈಡ್ ಸರ್. 25 ಎಂಪಿಗಳು ಇದ್ದಾರೆ ನಮ್ಮಲ್ಲಿ, ಹೈಯೆಸ್ಟ್ ಸೌತ್ ಇಂಡಿಯಾನಲ್ಲಿ ಹೈಯೆಸ್ಟ್ ಬಿಜೆಪಿಗೆ ಎಂಪಿಗಳಿರೋದು ಕೊಟ್ಟಿರೋದು ಕರ್ನಾಟಕ. ಆದರೆ ಲೋಯೆಸ್ಟ್ ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೆ ಲೈನ್ಸ್ ಕಂಪೇರ್ ಟು ಸದರ್ನ್ ಸ್ಟೇಟ್ಸ್. ನಾರ್ದರ್ನ್ ಬಿಟ್ಬಿಡಿ, ಇಡೀ ಇಂಡಿಯಾನಲ್ಲಿ ನಿಮ್ಮ ರ್ಯಾಂಕಿಂಗ್ ಓನ್ಲಿ 23rd ಆ್ಯಂಡ್ ಯು ಆರ್ ದ ಲೋಯೆಸ್ಟ್ ಇನ್ ಸದರ್ನ್ ಸ್ಟೇಟ್ಸ್. ಅಂದರೆ ಹೇಗೆ ಇದು ಸುಳ್ಳಲ್ವಾ? ಇದು ವೈಟ್ ಲೈಸ್ ಅಂತ ನಾವು.